ವೆಲ್ಕಮ್ ಟು ಕಾಫಿ ನಾಡು. ಇವತ್ತು ನಾನು ನಿಮಗೆ ಬ್ರಷ್ ಕಟ್ಟರ್ದು ಮೇಂಟೆನೆನ್ಸ್ ಯಾವ ಥರ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬ್ರಷ್ ಕಟ್ಟರ್ ಮೇಂಟೆನೆನ್ಸ್ ಅತಿ ಮುಖ್ಯವಾಗಿರುತ್ತೆ. ಇದರಿಂದ ನಿಮಗೆ ಖರ್ಚನ್ನು ಕಡಿಮೆ ಮಾಡಬಹುದು, ಇಲ್ಲಾಂದರೆ ಜಾಸ್ತಿ ಖರ್ಚಾಗುತ್ತೆ. ಮೊದಲಿಗೆ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇದರಲ್ಲಿ ಫಸ್ಟ್ ನೀವು ಪ್ಲಗ್ಗನ್ನು ತೆಗೆದು ಡೀಸೆಲಲ್ಲಿ ಕ್ಲೀನಾಗಿ ವಾಶ್ ಮಾಡಬೇಕು. ಒಡಲಿ ಕಪ್ಪಾಗಿರುತ್ತೆ, ಅದನ್ನ ವಾಶ್ ಮಾಡಿ ವಾಪಸ್ ನೀವು ಕ್ಲೀನ್ ಮಾಡಿ ಹಾಕಬೇಕು. ಈ ರೀತಿ ನೀವು ತಿಂಗಳಿಗೆ ಒಂದು ಸಲ ನೀವು ಅದನ್ನ ಕ್ಲೀನ್ ಮಾಡಿ ಹಾಕ್ತಾ ಇರಬೇಕು. ಮನೇಲಿ ಕ್ಲೀನ್ ಮಾಡಿ ಹಾಕಿ ಒರೆಸ್ಬಿಟ್ಟು ಮತ್ತೆ ವಾಪಸ್ ಹಾಕಿದ್ದಾರೆ. ವಾಪಸ್ ನೋಡಿ ಅದೇ ಥರ ನೀವು ವಾಪಸ್ ಟೈಟ್ ಮಾಡ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಫಿಲ್ಟ್ರ್. ಈ ಫಿಲ್ಟ್ರನ್ನು ಕೂಡ ಈ ರೀತಿ ತೆಗೆದು ನೋಡಿ, ಅದು ಆ ವೇಸ್ಟಿಗೆ ಡೀಸೆಲ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ರೀತಿ ಇದನ್ನು ಕೂಡ ತಿಂಗಳಿಗೆ ಒಂದು ಸಲ ಈ ಥರ ಕ್ಲೀನ್ ಮಾಡಿ ಹಾಕ್ತಾ ಇರಬೇಕು. ನೋಡಿ, ಈ ಥರ ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡಿ ವಾಪಸ್ ಹಾಕಿದರೆ ಆಯಿತು. ಬ್ರಷ್ ಕಟರ್ ಮೇಂಟೆನೆನ್ಸಲ್ಲಿ ಎರಡು ಮುಖ್ಯ ಕೆಲಸ ಆಯಿತು. ಇವಾಗ ಗ್ರೀಸ್ ನೋಡಿ, ಇಲ್ಲಿ ಗ್ರೀಸ್ ಹಾಕಾಕಿರುತ್ತೆ ನೋಡಿ. ಸ್ಕ್ರೂ ಲೂಸ್ ಮಾಡಿಕೊಂಡು ನೋಡಿ, ಈ ಥರ ಗ್ರೀಸನ್ನು ಅದಕ್ಕೆ ಹಾಕ್ತಾ ಇರಬೇಕು. ಇದನ್ನು ನೀವು ಎರಡು ಮೂರು ಗಂಟೆಗೊಂದ್ಸಲ ನೀವು ರನ್ ಮಾಡ್ತಿದ್ರೆ ಆಗ್ತಾ ಇರಬೇಕು. ನೋಡಿ, ಹಾಕ್ಬಿಟ್ಟು ಆ ಥರ ವಾಪಸ್ ಸ್ಕ್ರೂ ಟೈಟ್ ಮಾಡಿದ್ರೆ ಆಯಿತು. ನೋಡಿ, ಈಗ ಹೆಡ್ ಹತ್ರನೂ ಇನ್ನೊಂದು ಕಡೆ ನೀವು ಗ್ರೀಸ್ ಹಾಕಾಕಿರುತ್ತೆ. ನಾವು ನೋಡಿ, ಈ ಗ್ರೀಸ್ ಹಾಕಾಕಿ ಈ ಥರದ ಇದನ್ನು ಇಟ್ಕೊಂಡಿದ್ದೀವಿ. ಇಂಜೆಕ್ಷನ್ ಸಿರಂಜ್ ಇದೆ. ನೋಡಿ, ಈ ಥರ ಇಲ್ಲೂ ಗ್ರೀಸ್ ಹಾಕಬೇಕು. ಈ ರೀತಿ ನಾಲ್ಕು ಕೆಲಸನ ನೀವು ಕ್ಲೀನಾಗಿ ಮಾಡ್ತಾಯಿದ್ರೆ ನಿಮ್ಮ ಬ್ರಷ್ ಕಟ್ಟರ್ ರಿಪೇರಿ ಬರೋದಿಲ್ಲ. ಅದಲ್ಲದೆ ನೀವು ಒಂದು ಲೀಟ್ರ್ ಪೆಟ್ರೋಲಿಗೆ 40 ml, ನಮ್ಮ ಬ್ರಷ್ ಕಟ್ಟರ್ಗೆ ಇರೋದು 40 ml, 40 ml ಆಯಿಲನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು. ನೀವು ಯಾವುದೇ ಬ್ರಷ್ ಕಟ್ಟರ್ನ ತಗೊಂಡ್ರು ಅದರಲ್ಲಿ ನೀವು ಮ್ಯಾನ್ಯುವಲನ್ನು ಕರೆಕ್ಟಾಗಿ ಓದ್ಕೊಂಡು ಅದ್ರ ಪ್ರಕಾರ ಮಾಡಬೇಕು. ಈ ರೀತಿ ನೀವು ಬ್ರಷ್ ಕಟ್ಟರನ್ನು ಮೇಂಟೈನ್ ಮಾಡಿದಲ್ಲಿ ನಿಮ್ಮ ಬ್ರಷ್ ಕಟ್ಟರ್ ಯಾವುದೇ ಕಾರಣಕ್ಕೂ ರಿಪೇರಿ ಬರೋದಿಲ್ಲ. ಈ ರೀತಿಯಾಗಿ ಎಲ್ಲ ಚೆಕ್ ಮಾಡಿ ಎಲ್ಲ ಟೈಟ್ ಮಾಡ್ಕೊಂಡಿದ್ರೆ ನಿಮಗೆ ಬ್ರಷ್ ಕಟ್ಟರಿಂದ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ